ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರಿನ ಪ್ರತಿಷ್ಠಿತ ದಿ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಮನೋವಿಕಾಸಕ್ಕಾಗಿ 15 ದಿನಗಳ ಕಾಲ ನಡೆದಿದ್ದ ಕಾರ್ಯಕ್ರಮಕ್ಕೆ ಇಂದು ಯಶಸ್ವಿಯಾಗಿ ತೆರೆ ಕಾಣಿತು ತುಮಕೂರಿನ ಪ್ರತಿಷ್ಠಿತ ದಿ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ರೋಟರಿ ನಾಗರಭಾವಿ ಬೆಂಗಳೂರು ಮತ್ತು ತುಮಕೂರು ಮನೋವಿಜ್ಞಾನ ಸಂಘ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಹಾಗೂ ನಾಗರಭಾವಿ ರೋಟರಿ ಅಧ್ಯಕ್ಷರಾದ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಇವರ ಆಕಾಂಕ್ಷೆಯೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವ ದೃಷ್ಟಿಯಿಂದ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಿಸ್ಟೇಕ್ ಆಯ್ತು ಫುಲ್ಲು ಓದಿದ್ದೆಲ್ಲ ಡಬಾದ ಎರಡು ಯಾವಾಗ ಮಗು 10th ಸ್ಟ್ಯಾಂಡರ್ಡ್ ಎಂಟರ್ ಆಗುತ್ತೋ ಅಲ್ಲಿಂದಾನೇ ಸ್ಟಾರ್ಟ್ ಅವ್ರ ಪೇರೆಂಟ್ಸ್ ಗೊತ್ತು ಅಂದ್ರೆ ಮಗುಗೊಂತಂದ್ರೆ ಏನ್ ಮಾಡಿಸ್ತೀರಾ ಏನಿಲ್ಲ ಏನ್ ಚೂಸ್ ಮಾಡ್ತಾರೆ ಯಾವ ಎಕ್ಸಾಮ್ ಬರೀತಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಲೋಕೇಶ್ ಪೋಷಕರಿಗೆ ಮಕ್ಕಳ ಮೇಲೆ ಆತ್ಮವಿಶ್ವಾಸ ಬರಬೇಕು ಪರೀಕ್ಷೆಯಲ್ಲಿ ಫೇಲ್ ಆದರೂ ಧೈರ್ಯ ಕಳೆದುಕೊಳ್ಳಬಾರದು ಪೋಷಕರು ಮಕ್ಕಳ ಜೊತೆ ಇನ್ನಷ್ಟು ಅವಿನಾಭಾವ ಸಂಬಂಧ ಇಟ್ಟುಕೊಂಡಿದ್ದರೆ ಅದು ಮಕ್ಕಳ ಮತ್ತು ಪೋಷಕರ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ ಎಂದರು ಸೊ ಭಯನ ನಾವು ಯೂಶ್ವಲಿ ಯಾಕೆ ಹೇಗೆ ತೋರಿಸ್ತೀವಿ ಮಕ್ಕಳ ಮೇಲೆ ಅದನ್ನ ಕೋಪವಾಗಿ ಬದಲಾವಣೆ ಮಾಡ್ಕೊಂಡು ತೋರಿಸ್ತೀವಿ ಅಸತ್ಯ ಇದನ್ನು ಬರ್ತಾರಲ್ವಾ ಇಸತ್ಯ ಇದನ್ನು ಬರ್ತಾರಲ್ವಾ ದಿನ ಇದೇ ಆಯ್ತು ನಿಮ್ಮ ಪ್ರಾಬ್ಲಮ್ಮು ಹಿಂಗಾದ್ರೆ ನಿಮ್ಗೆ ಉದ್ದಾರ ಆಗಲ್ಲ ಅದಾಗಲ್ಲ ಇದಾಗಲ್ಲ ಫುಲ್ಲು ಲೆಕ್ಚರ್ ಹೊಡೆದೇ ಹೊಡೆದಿದ್ದೆ ಸೊ ಆಟೋಮ್ಯಾಟಿಕಲಿ ಪೇರೆಂಟ್ಸ್ ಅಲ್ಲಿರುತ್ತೆ ಅಂದರೆ ನನಗೆ ಅನಿಸಿದ್ದನ್ನ ಮಕ್ಕಳು ಮಾಡಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ 100% ಮಕ್ಕಳು ಹಾಳಾಗೇ ಹೋಗ್ತಾರೆ ಓಕೆ ಸೊ ಅದೊಂಥರ ಕನ್ವಿಕ್ಷನ್ ಆಗುತ್ತೆ ಸೊ ಮಕ್ಕಳದೊಂದು ದಿನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಏನು ಮಾಡ್ತಾರೆ ಒನ್ ಟೈಮ್ ಫೈನಲ್ ಟೈಮಲ್ಲಿ ನೀವು ಹೆಂಗೂ ನಂಬಿಕೆ ಇರೋ ನಾಲ್ಕು ದಿನದಿಂದ ಹಾಳಾಗ್ತಾ ಬಿಡೋದು ಸೊ ದೇ ವಿಲ್ ರೆಸ್ಪಾಂಡ್ ಟು ದಟ್ ಮೆಸೇಜ್ ನಾಟ್ ಟು ದ ಅದರ್ ಮೆಸೇಜ್ ಸೊ ಪೇರೆಂಟ್ಸ್ ಮೇನ್ ಏನಿರ್ಬೇಕು ಮಕ್ಕಳ ಬಗ್ಗೆ ಅಂದರೆ ಫಸ್ಟು ಫುಲ್ ಧೈರ್ಯ ಇರಬೇಕು ಓಕೆನಾ ಹೆಂಗಾನ ಇರಲಿ ಎಷ್ಟಾನ ಮಾರ್ಕ್ಸ್ ತಗಲಿ ಏನಾದರೂ ಮಾಡ್ಕೊಳ್ಳಿ ನನ್ನ ಮಕ್ಕಳು ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ ಅವ್ರಿಗೆ ಜೀವನವನ್ನು ತಮ್ಮ ಜವಾಬ್ದಾರಿ ತಗೊಳ್ಳೋ ಕೆಪಾಸಿಟಿ ಇದೆ ತಾವು ಸಂತೋಷವಾಗಿ ಸಮಸ್ಯೆಗೆ ಸಿಕ್ಕಾಕೊಳ್ಳದೆ ಜೀವನವನ್ನು ನಡೆಸ್ತಾರೆ ಕಾನ್ಫಿಡೆನ್ಸ್ ಫಸ್ಟ್ ಇನ್ನು ಕಾರ್ಯಕ್ರಮದಲ್ಲಿ ರೋಟರಿ ನಾಗರಭಾವಿ ಬೆಂಗಳೂರು ಮತ್ತು ತುಮಕೂರು ಮನೋವಿಜ್ಞಾನ ಸಂಘ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಹಾಗೂ ನಾಗರಭಾವಿ ರೋಟರಿಯ ಅಧ್ಯಕ್ಷರಾದ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಹಾಗೂ ಕಾಲೇಜಿನ ಎಂಡಿ ಶ್ರೀನಿವಾಸ್ ರೆಡ್ಡಿ ಹಾಗೂ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ವತಿಯಿಂದ 11 ಪೊಲೀಸರಿಗೆ ಜನಸ್ನೇಹಿ ಅವಾರ್ಡ್ ಅನ್ನು ತುಮಕೂರಿನ ಲೈಬ್ರರಿ ಮೈದಾನದಲ್ಲಿ ನೀಡಲಾಗುತ್ತಿದೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಗ್ರಾಮಾಂತರ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ತಿಳಿಸಿದರು ಪರಮೇಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ 11 ಪೊಲೀಸರಿಗೆ ಜನಸ್ನೇಹಿ ಅವಾರ್ಡ್ ಅನ್ನು ನೀಡಲಾಗುತ್ತದೆ ಜಿಲ್ಲೆಯ ಪೊಲೀಸರಿಗೆ ನೀಡಲಾಗುತ್ತಿರುವ ಅವಾರ್ಡ್ ಆಗಿದೆ ಎಂದು ಹೇಳಿದರು ಪರಮೇಶ್ವರ್ ಅವರ ನಿವಾಸವೂ ಸೇರಿದಂತೆ ತುಮಕೂರು ನಗರ ಕೊರಟಗೆರೆಗಳಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಲಾಗುತ್ತದೆ ಕೊರಟಗೆರೆಯಲ್ಲಿ 100 ಮಂದಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀನಿವಾಸ್ ತಿಳಿಸಿದರು ನಮಸ್ಕಾರ ನಾಳೆ ನಮ್ಮ ನೆಚ್ಚಿನ ನಾಯಕರಾದಂಥ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಉಸ್ತುವಾರಿ ತುಮಕೂರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ 73ನೇ ವರ್ಷದ ಹುಟ್ಟಿದಬ್ಬ ಇದೆ ಹಾಗಾಗಿ ನಾವೆಲ್ಲ ಅಭಿಮಾನಿ ಬಳಗದಿಂದ ಅವ್ರನ್ನ ಬೆಳಗ್ಗೆ ಮನೆ ಹತ್ರ ವಿಶ್ ಮಾಡ್ತೀವಿ ಸಾಹೇಬರು ಮನೆ ಹತ್ರ ಇರ್ತಾರೆ ಅಲ್ಲಿಂದ ಇಲ್ಲಿ ಟೌನ್ ಹಾಲ್ ಸರ್ಕಲ್ ಹತ್ರ ಲೈಬ್ರರಿ ಆವರಣದಲ್ಲಿ 11 ಜನ ಜನಸ್ನೇಹಿ ಪೊಲೀಸ್ ಅಂತೇಳಿ ಅವ್ರ ಕೈಯಲ್ಲಿ ಅವಾರ್ಡ್ ಕೊಡಿಸ್ತಾ ಇದ್ದೀವಿ ಹಾಗೂ ಅಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಲ್ಲಿಂದ ನೆಕ್ಸ್ಟು ಅವರು ಕೊರಟಗೆರೆಗೆ ಬರ್ತಾರೆ ಒಂದು 12:30 ಅಷ್ಟೊತ್ತಿಗೆ ಅಲ್ಲೆಲ್ಲ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಯುಷು ಆರೋಗ್ಯ ಮತ್ತು ಉನ್ನತ ಪದವಿಗಳು ಸಿಕ್ಕಲಿ ಅವರು ಜನಸೇವೆಯಲ್ಲಿ ಇದೇ ರೀತಿ ಹಾಗೆ ನಿರುತ್ಸಾಹ ಹೊಂದದೆ ಅವರು ಆದಷ್ಟು ಎಷ್ಟು ಬಿರುಸಾಗಿ ಓಡಾಡ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ಹಾಗೆ ಓಡಾಡ್ತಾ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳ್ತಾ
ನಮ್ಮೆಲ್ಲ ಶುಭ ಹಾರೈಕೆಯನ್ನು ಕೊಡ್ತಾ ಇದೀವಿ ನಾವು ನಮ್ಮ ಸಾಹೇಬ ನಮ್ಮ ರಾಜಕೀಯದಲ್ಲಿ ರಾಜಕೀಯ ಗುರುಗಳು ನಮಗೆ ಗಾಡ್ ಫಾದರ್ ನಮಗೆ ಅವರಿಂದಲೇ ನಾವು ರಾಜಕೀಯಕ್ಕೆಲ್ಲ ಎಂಟ್ರಿ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಮಕೂರು ಜಿಲ್ಲೆ ಸುಪ್ರೀಂ ಅವರು 73 ವರ್ಷದ ಹುಟ್ಟು ಹಬ್ಬವನ್ನು ನಾವು ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ವಿ ಕನಿಷ್ಠನ 1 ಲಕ್ಷ ಜನ ಸೇರಿಸಿಬಿಟ್ಟು ನಾವು ಮಾಡ್ತಾ ಇದ್ವಿ ಅವರಿಗೆ ಆಯಸ್ ಆರೋಗ್ಯ ಅಭಿವೃದ್ಧಿ ಕೊಟ್ಟೆ ಇನ್ನ ಮುಖ್ಯಮಂತ್ರಿ ಆಗಲಿ ಮುಂದಿನ ಮುಖ್ಯಮಂತ್ರಿ ನೆಕ್ಸ್ಟ್ ಬರುತ್ತೆ ಅಂದ್ರೆ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಸೆ ಇನ್ನು ಈ ಸಂದರ್ಭದಲ್ಲಿ ಶಿವಾಜಿ ಹೆಬ್ಬೂರು ಶ್ರೀನಿವಾಸ ಮೂರ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಶಿರಾ ಕ್ಷೇತ್ರದ ನಗರಸಭೆ ಅಧ್ಯಕ್ಷರಾಗಿದ್ದ ಅಂಜಿನಪ್ಪ ಅವರ ರಾಜೀನಾಮೆಯಿಂದಾಗಿ ತೆರವಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ವಿಧಾನಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ನಗರಸಭೆಯ ಗದ್ದುಗೆ ಹಿಡಿಯಲು ತೀವ್ರ ಕಸರತ್ತು ನಡೆಸುತ್ತಿತ್ತು ಅಧ್ಯಕ್ಷರ ಆಯ್ಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಗರಸಭೆ ಸದಸ್ಯರು ಶಾಸಕರಿಗೆ ಬಿಟ್ಟಿದ್ದು ಅವರು ಸೂಚಿಸುವವರು ಅಧ್ಯಕ್ಷರಾಗಲಿದ್ದಾರೆ ಎಂದು ಎಲ್ಲಾ ಸದಸ್ಯರ ಒಮ್ಮತದ ಅಭಿಪ್ರಾಯವಾಗಿತ್ತು ನಗರಸಭೆಯ ಅಧ್ಯಕ್ಷರಾಗಿ 31ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯ ಪೂಜಾ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಿಸಿದೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಗುಂಡ್ಲುಪೇಟೆಯಿಂದ ಕೇರಳ ರಾಜ್ಯಕ್ಕೆ ಅಕ್ರಮವಾಗಿ ಬಿಳಿಕಲ್ಲು ಸಾಗಣೆ ಮಾಡುತ್ತಿದ್ದ ಟಿಪ್ಪರ್ ಮಾಲೀಕನಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಂಡ ವಿಧಿಸಿದೆ ಸರ್ಕಾರಕ್ಕೆ ರಾಜಧನ ಉಂಡೇನಾಮ ಹಾಕ್ತಿದ್ದ ಕೇರಳ ಟಿಪ್ಪರ್ ಮಾಲೀಕ ಸುಲ್ತಾನ್ ಬತ್ತೇರಿ ವೈನಾಡಿನ ಸಿಜೇಶ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಂಡದ ಬಿಸಿ ಮುಟ್ಟಿಸಿದೆ ಕೆಎಲ್ 41 ಆರ್ 81127 ನೋಂದಣಿಯಲ್ಲಿ 17 ಮೆಟ್ರಿಕ್ ಟನ್ ಕಟ್ಟಡ ಕಲ್ಲು ಸಾಗಣೆ ಮಾಡುತ್ತಿದ್ದ ಟಿಪ್ಪರ್ ಲಾರಿಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಮೋಕ್ ಟಿವಿ ವರದಿ ನೋಡಿ ಜಂಟಿ ದಾಳಿ ನಡೆಸಿದ ಗುಂಡ್ಲುಪೇಟೆ ತಹಶೀಲ್ದಾರ್ ಮತ್ತು ಗಣಿ ಇಲಾಖೆ ಗುಂಡ್ಲುಪೇಟೆಯಿಂದ ಕೇರಳ ರಾಜ್ಯಕ್ಕೆ ತೆರಳುವ ಎಲ್ಲಾ ಟಿಪ್ಪರ್ಗಳ ತಪಾಸಣೆಗೆ ಆದೇಶ ಹೊರಡಿಸಿದೆ ಗುಬ್ಬಿ ಪಟ್ಟಣದ ಬೆಸ್ಕಾಂ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗೃಹಜ್ಯೋತಿ ಯೋಜನೆಗೆ ಚಾಲನೆ ನೀಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ನುಡಿದಂತೆ ನಡೆಯುವ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ಬೆಸ್ಕಾಂ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗೃಹಜ್ಯೋತಿ ಯೋಜನೆಗೆ ಚಾಲನೆ ನೀಡಿ ನಂತರ ಮಾತನಾಡಿದರು ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉಚಿತವಾಗಿ 5 ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಅದರಲ್ಲಿ 3ನೇ ಯೋಜನೆಯದು ಗೃಹಜ್ಯೋತಿ ಯೋಜನೆಗೆ ಇಂದು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದ್ದು ಅದರಂತೆ ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಚಾಲನೆ ನೀಡುತ್ತಿದ್ದು ವಿಶೇಷವಾಗಿತ್ತು ಇನ್ನು ನುಡಿದಂತೆ ನಡೆದುಕೊಂಡ ಸರ್ಕಾರವೆಂದರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ ಎಂದರು ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಮೊದಲು ನಾವು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದೆವು ಆ ಪ್ರಣಾಳಿಕೆಯಲ್ಲಿ ವಿಶೇಷವಾಗಿ 5 ಯೋಜನೆಗಳನ್ನು ನಮ್ಮ ಸರ್ಕಾರ ಬಂದರೆ ನಾವು ಜನರಿಗೆ ತಲುಪಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಮ್ಮ ಪಕ್ಷದ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇಬ್ಬರೂ ಸೇರಿ ಭರವಸೆಗಳನ್ನು ಘೋಷಣೆ ಮಾಡಿದಂಥದ್ದು ಅದರಲ್ಲಿ ಇವತ್ತು ನಾವು 3ನೇ ಭರವಸೆಯನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದೇ ರೀತಿ ಸಾಂಕೇತಿಕವಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಒಂದು ಗೃಹಜ್ಯೋತಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಶಾಸಕರ ಅಧ್ಯಕ್ಷತೆಯಲ್ಲಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಬಿ ಆರತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪರಮೇಶ್ ಕುಮಾರ್ ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು
ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕು ಆರೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಆಡಳಿತಕ್ಕೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮಂಜುಳಾ, ಉಪಾಧ್ಯಕ್ಷರಾಗಿ ಯಶೋಧಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ಬಾರಿಯೂ ಪಂಚಾಯಿತಿ ಆಡಳಿತ ಬಿಜೆಪಿ ತೆಕ್ಕೆಗೆ ಸಿಲುಕಿದೆ. ಚುನಾವಣಾ ಅಧಿಕಾರಿಯಾಗಿ ಕೃಷಿ ಜಂಟಿ ನಿರ್ದೇಶಕಿ ಜಾವಿದಾ ಖಾನಂ ಕಾರ್ಯನಿರ್ವಹಿಸಿದ್ದು, ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಅಭಿನಂದಿಸಿದರು. ಮಾತುಗಳು ಅದು ಕಲ್ತ್ಕೊಂಡು ಮಾತಾಡೋದೇನ ಇಲ್ಲ, ಸ್ವತಃ ಮಾತಾಡ್ತಾರೋ ಡ್ರಾಮಾ ಟೈಪು, ಅದು ನಮಗೆ ಬರೋದಿಲ್ಲ. ನಾವು ಏನಿದ್ರು ಒಂದು ಸ್ಟ್ಯಾಂಡರ್ಡ್ನಲ್ಲಿ ಇತ್ತು ನಡ್ಕೊಂಡು ಹೋಗ್ತೀವಿ ಹೊರತು ಅಮ್ಮ ಬುಜ್ಜಿ ಅನ್ನೋದು, ಅಮ್ಮ ಇದು ಅನ್ನೋದು, ಅನ್ನ ಇನ್ನು ಅದು ಇದು ನಮ್ಗೆ ಬರೋದಿಲ್ಲ. ಅದು ಏನಿದ್ರು ನಾವು ಕೆಲಸ ಮಾಡೋರು ಎಲ್ಲ ಇವತ್ತು 9 ವರ್ಷದಿಂದ ನೋಡ್ತಾ ಇದ್ದಾರೆ ಏನು ಮಾಡಿದ್ದಾರೆ ಕೆಲಸಗಳು ಅಂತ, ಡಾಕ್ಟ್ರ್ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಜನಕ್ಕೆ. ಅದೇ ಏನೋ ಸುಟ್ಟರುಗಾಳಿ ಥರ ಬಂತಂಗೆ ಏನೋ ಒಂದು ವ್ಯತ್ಯಾಸ ಆಯಿತು. ಯಾವುದಕ್ಕೆ ವ್ಯತ್ಯಾಸ ಆಯಿತು ಅಂದರೆ ಗ್ಯಾರಂಟಿ ಕಾರ್ಡ್ಗಳಿಂದ ನಮ್ಮ ಕೆ ಪಿ ಬಚ್ಚೇಗೌಡರಿಂದ ಪ್ಲಸ್ ಇದರಿಂದ ಸ್ವಲ್ಪ ವ್ಯತ್ಯಾಸ ಆಯಿತು. ಗ್ಯಾರಂಟಿ ಕಾರ್ಡ್ ಇಂಪಾರ್ಟೆಂಟ್ ಸರ್. ಈಗ ಟೋಟಲ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ 31 ಒಂದು 5-6 ಪಂಚಾಯತಿ ನಮ್ದು ಹೋಗ್ಬೋದು ಅಷ್ಟೇ, ನಮ್ಮಲ್ಲಿರೋ ಮಿಕ್ಕಿದೆಲ್ಲ ನಮ್ಮದೇ ಆಗ್ತೈತೆ. ಇವತ್ತು ಮಂಚೇನಹಳ್ಳಿ ಎರಡು ನಮ್ಮದೇ ಆಗಿದೆ, ಮೂರು ನಮ್ಮದೇ ಆಗಿದೆ. ಇವತ್ತು ನಮ್ಮದು 3 ಆಗಿದೆ. ಇವತ್ತು ಅರೂರು ಇನಾನಮಸ್ ಆಗಿದೆ, ಆವಲ್ಗುರ್ಕಿ ಇನಾನಮಸ್ ಆಗಿದೆ, ನಮ್ಮ ಇದು ಅಗಲ್ಗುರ್ಕಿ ಬಂದಿದೆ ನಮ್ಮದು. ಹಾಂ, ಹೋಗುತ್ತೆ ಕೆಲವು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಪೆರೇಸ್ ಅಂದಿರೋದಿಲ್ಲ, ಮೊದಲಿಂದ ಹೋಗಿತ್ತು, ಇವತ್ತು ಹೋಗಿದೆ. ಅದರದೇನು ಇನ್ನೂ ನಾವು ಅವರಲ್ಲಿರ್ತಕ್ಕಂಥ ಮೆಂಬರ್ಸ್ನ 4 ಜನ ನಮಗೆ ಓಟ್ ಹಾಕಿದ್ದಾರೆ. ನಮ್ದು 5 ಇದ್ದಿದ್ದು ಪೆರೇಸ್ ಅಂದಿರೋದಿಲ್ಲ, ಇವತ್ತು 9 ಜನ ನಮ್ಗೆ ಓಟ್ ಹಾಕಿದ್ದಾರೆ. ಜನ ತಿಳ್ಕೊಳ್ತಾರೆ ಒನ್ ಬೈ ಡೇ ಬೈ ಡೇ. ಅದು ಅಧ್ಯಕ್ಷ ಉಪಾಧ್ಯಕ್ಷ ಅದನ್ನು ಅವ್ರು ತೀರ್ಮಾನ ಮಾಡಬೇಕು, ಜನ ತೀರ್ಮಾನ ಮಾಡ್ತಾರೆ. ತಾಲೂಕು ಪಂಚ ಆಗಲಿ ಜೆಡ್ ಪಿ ಆಗಲಿ ನಾವೇ ಗೆಲ್ಲೋದು, ನಮ್ಗೆ ಗೊತ್ತಿದೆ. ಇವತ್ತು ಮಂಡಿಕಲ್ ಹೋಬಳಿನಲ್ಲಿ ಏನಾಗ್ತಾರೆ ಏನಾಗ್ತೈತೆ ಏನು ಅನ್ನೋ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಬರಲಿ, ಬಂದ ಮೇಲೆ ಗೊತ್ತಾಗುತ್ತೆ. ಕ್ಯಾಟಗರಿ ಇಂಪಾರ್ಟೆಂಟ್ ಜೆಡ್ ಪಿದು ತಾಲೂಕು ಪಂಚಾಯಿತಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಚುನಾವಣೆ ನಡೆಯಿತು. ನಾನು ಮೊದಲು 5 ವರ್ಷ ಗೆದ್ದಿದ್ದೀನಿ, 8ನೇ ಸಲ ಆಯ್ಕೆ ಆದಾಗ ಉಪಾಧ್ಯಕ್ಷ ಆಗಿದ್ದೀನಿ, 3ನೇ ಸಲ ನಾನು ಅಧ್ಯಕ್ಷರಾಗಿದ್ದೀನಿ. ಇದಕ್ಕೆ ಆಗಕ್ಕಲ್ಲ ಕಾರಣ ಮತ ಬಾಂಧವರು ನನಗೆ ಮತ ಕೊಟ್ಟಿದ್ದಾರೆ, ಅವರಿಗೆ ನಾನು ಹೃದಯಪೂರ್ವವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ 8ನೇದಾಗಿ ನಮ್ಮ ಶಾಸಕರಾದ ನಮ್ಮ ಸಚಿವರಾದ ಉನ್ನತ ಶಿಕ್ಷಣ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ನಮಸ್ಕಾರಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಮತ್ತು ನಮ್ಮ ಹಿರಿಯರು ಇದಕ್ಕೆಲ್ಲ ಸಹಕರಿಸಿ ನಮಗೆ ಅಧ್ಯಕ್ಷರು ಮಾಡಿರೋದಕ್ಕೋಸ್ಕರ ಅವ್ರಿಗೂ ಒಂದು ವಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ. ಗ್ರಾಮ ಪಂಚಾಯತಿ ಏನು ಅನುದಾನ ಬರುತ್ತೆ, ಇದು ಯಾಕೆ ಯಾರಿಗೆ ಅನುದಾನ ಸೇರಬೇಕು, ಅದು ಕಾನೂನು ರೀತಿ ಏನಿರುತ್ತೆ, ಅದು ಅನುದಾನವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಎಂ ಸಿ ಎಸ್ ಸುಧಾಕರ್ ರೆಡ್ಡಿಯವರ ನೇತೃತ್ವದ ಮೇರೆಗೆ ಮತ್ತು ನಮ್ಮ ಲಕ್ಷ್ಮಣ ರೆಡ್ಡಿ ಹಿರಿಯರಿದ್ದಾರೆ ಅವ್ರ ನೇತೃತ್ವದ ಮೂಲಕ ಇದನ್ನು ನಾನು ಅವರಿಗೆ ಸಲ್ಲಿಸ್ತೀನಿ ಅಂತ ಮೂಲಕ ಹೇಳಿಕೊಳ್ಳುತ್ತೇನೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.